ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಸಿಂಪಲ್ ಮತ್ತು ಆದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರು ಕಾಳಿನ ರಸ ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಕನ್ನಾವಳಿಗಳಲ್ಲಿ ಹೆಚ್ಚಾಗಿ ಮಾಡುವಂಥ ಸ್ಪೆಷಲ್ ಕಾಳು ಪಲ್ಯ ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಬರೀ ಈ ಒಂದು ಪಲ್ಯನ ಮಾಡಿದರೆ ಸಾಕು ಇದು ರೊಟ್ಟಿ ಚಪಾತಿ ಮತ್ತು ರೈಚತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚ್ಲರ್ಸು ಮತ್ತು ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಬೋದಾದಂಥ ಈಸಿ ರೆಸಿಪಿ ತಪ್ಪಲ್ಯ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಪ್ಪು ಹೆಸರುಕಾಳು ಒಂದು ಕಟ್ ಮಾಡಿದ ಈರುಳ್ಳಿ ಒಂದು ಸಿಪ್ಪೆ ಬಿಡಿಸಿ ಜಜ್ಜಿದ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರಿದ ಶೇಂಗಾ ಪುಡಿ ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ತರಿ ತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ಆಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುರಿದ ಒಣಕೊಬ್ಬರಿ ಒಂದು ಕಟ್ ಮಾಡಿದ ಟೊಮೆಟೊ ಒನ್ ಟೇಬಲ್ ಸ್ಪೂನಷ್ಟು ಹುರಿದ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದೆರಡರಿಂದ ಮೂರು ಕಟ್ ಮಾಡಿದ ಒಣಮೆಣಸಿನ್ಕಾಯಿ ಫಸ್ಟ್ ಇವಾಗ ಹೆಸರು ಕಾಳನ್ನು ಕ್ಲೀನಾಗಿ ಒಂದೆರಡು ಸಲ ತೊಳೆದು ಒಂದು ಐದು ನಿಮಿಷ ನೆನೆ ಹಾಕಿ ಐದು ನಿಮಿಷದ ನಂತರ ಇದರಲ್ಲಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಕಟ್ ಮಾಡಿದ ಒಂದು ಟೊಮೆಟೊ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಕುಕ್ಕರಲ್ಲಿ ಇದನ್ನು ಒಂದು ನಾಲ್ಕರಿಂದ ಐದು ವಿಶಲ್ ಕೂಗಿಸಿ ಒಂದು ಕಪ್ ಹೆಸರು ಕಾಳಿಗೆ ಒಂದೆರಡರಿಂದ ಮೂರು ಕಪ್ನಷ್ಟು ನೀರು ಹಾಕಬೇಕು ಬೆಳ್ಳುಳ್ಳಿನ ಅರ್ಧ ಇವಾಗ ಹಾಕಿ ಇನ್ನೂ ಅರ್ಧ ಒಗ್ಗರಣೆಗೆ ಹಾಕಬೇಕು ಇವಾಗ ಒಂದು ಐದು ವಿಷಯ ಆಗಿದೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಆವಾಗಲೇ ಪಲ್ಯ ರುಚಿಯಾಗತ್ತೆ ಇವಾಗ ಇದನ್ನು ಈ ಥರ ಚೆನ್ನಾಗಿ ಮುಗಿಸಬೇಕು ಟೊಮೆಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಾಳು ಜೊತೆ ಮಿಕ್ಸ್ ಆಗಬೇಕು ಪಲ್ಯಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಉತ್ತರ ಕರ್ನಾಟಕ ಕಡೆ ನಾವು ಎಲ್ಲ ಪಲ್ಯಗಳಿಗೆ ಸಾಮಾನ್ಯವಾಗಿ ಹಸಿ ಖಾರ ಹಾಕ್ತೀವಿ ಅಂತಂದರೆ ಮಸಾಲೆ ಖಾರನ ಹಾಕ್ತೀವಿ ಮಸಾಲೆ ಖಾರ ಮತ್ತು ಹಸಿ ಖಾರದ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ತುಂಬ ಜನ ಮಸಾಲೆ ಖಾರ ಮತ್ತು ಹಸಿ ಖಾರ ಇರಲಿಲ್ಲ ಅಂದರೆ ಯಾವ ರೀತಿ ಪಲ್ಯ ಮಾಡಬೇಕು ಅಂತ ಕೇಳ್ತಾ ಇದ್ದರೆ ಅದಕ್ಕೆ ನಿಮಗೋಸ್ಕರ ನಾನು ಇವತ್ತು ಈ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ಪಲ್ಯದಲ್ಲಿ ನಾವು ಹಸಿ ಖಾರನೂ ಹಾಕ್ತಾ ಇಲ್ಲ ಮತ್ತು ಮಸಾಲಿಕರನ ಕೂಡ ಯೂಸ್ ಮಾಡ್ತಾ ಇಲ್ಲ ಖಂಡಿತ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಇಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಹಾಗೆ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಸರು ಕಾಳನ್ನು ಈ ಥರ ಚೆನ್ನಾಗಿ ಮುಗಿಸಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಡಿ ನೆಕ್ಸ್ಟ್ ಇವಾಗ ಒಂದು ಪಾತ್ರನ ಬಿಸಿ ಮಾಡೋಕಿತ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕಿ ಆಮೇಲೆ ಇಂಗು ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಹೊತ್ತು ಹುರಿಯಿರಿ ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಕಟ್ ಮಾಡಿದ ಈರುಳ್ಳಿ ಮತ್ತು ಅರ್ಶಿಣ ಪುಡಿ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಹುರಿಬೇಕು ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಆಗಲೇ ಬೇಯಿಸಿಟ್ಟಂಥ ಹೆಸರು ಕಾಳನ್ನು ಹಾಕಿ ಆಮೇಲೆ ಇವಾಗ ಇದರಲ್ಲಿ ಅಜ್ಕಾರದ ಪುಡಿ ಹುರಿದ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಹುರಿದ ಶೇಂಗಾ ಪುಡಿ ತುರಿದ ಒಣ ಕೊಬ್ಬರಿ ಹುಣಸೆ ರಸ ಹಾಕಿ ಹುಣಸೆ ರಸ ಇರಲಿಲ್ಲ ಅಂತಂದರೆ ನಿಂಬೆ ರಸ ಕೂಡ ಹಾಕ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಪಲ್ಯಕ್ಕೆ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಿಂಕ್ ಸಾಲ್ಟ್ ಇರಲಿಲ್ಲ ಅಂದರೆ ನೀವು ವೈಟ್ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು ಆಮೇಲೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿನ ಹಾಕಿದ್ದೀನಿ ಇದು ಅಷ್ಟೊಂದು ಖಾರ ಇರಲ್ಲ ಇದನ್ನು ಹಾಕೋದ್ರಿಂದ ಪಲ್ಯಕ್ಕೆ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಕಾಳಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ಈ ಕಾಳು ಪಲ್ಯನ ನೀವು ಚಪಾತಿ ಮತ್ತು ರೈಸ್ ಎರಡಕ್ಕೂ ಮಾಡ್ತಾ ಸ್ವಲ್ಪ ಗಟ್ಟಿ ಇರಲಿ ನೀರು ಕಡಿಮೆ ಹಾಕಿ ಬರೀ ರೈಸ್ ಜೊತೆ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ತಿಳಿ ಮಾಡ್ಕೊಳ್ಳಿ ಇವಾಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಬೇಗನೆ ತಳ ಹಿಡಿಯುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ಪಲ್ಯನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ಸ್ವಲ್ಪ ಉಪ್ಪು ಹಾಕಿ ಖಾರ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ನಿಮ್ಮ ಟೇಸ್ಟಿ ತಕ್ಕಾಗೆ ಖಾರ ಮತ್ತು ಉಪ್ಪನ್ನು ಸರಿ ಮಾಡಿ ಕೊಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದರೆ ಕಟ್ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿಯಾದ ಹೆಸರುಕಾಳಿನ ರಸ ಪಲ್ಯ ರೆಡಿ ಬಿಸಿ ಬಿಸಿ ಪಲ್ಯ ಮೇಲೆ ಸ್ವಲ್ಪ ತುಪ್ಪ ಹಾಕಿ ರೊಟ್ಟಿ ಚಪಾತಿ ಅಥವಾ ರೈಸ್ ಜೊತೆ ಸರ್ವ್ ಮಾಡಿ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು